ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಸನತ್ ಕುಮಾರ್ ಅವರು ನನಗೆ ಬಹಳ ಸ್ನೇಹಿತರು. ಅವರು ನೋಡಕ್ ಹಂಗಿದ್ದಾರೆ, ಅವ್ರ ದೊಡ್ಡ ಅವರ ಹಿಂದೆ ತುಂಬ ಪವರ್ ಇದೆ. ಮುಖ್ಯಮಂತ್ರಿಗಳೇ ಅವರಿಗೆ ಹಿಂದೆ ಇದ್ದಾರೆ. ನಾನು ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿಗಳ ಮನೆಯಲ್ಲೇ ಭೇಟಿ ಮಾಡ್ತಿದ್ದೆ. ಯಾಕಂದ್ರೆ ನಾನು ಮೈಸೂರು ಸಿದ್ದರಾಮಯ್ಯನವರು ನನಗೆ ಯುವರಾಜ ಕಾಲೇಜ್ನಲ್ಲಿ ನಾನು ಅವರು ಒಂದು ಕ್ಲಾಸ್ಗೆ ಮೀಟ್ ಆಗ್ತಿದ್ವಿ. ಮತ್ತು ಅಲ್ಲಿಂದ ಮೈಸೂರಲ್ಲಿ ಸ್ನೇಹ. ನಮ್ಮ ಸನತ್ ಕುಮಾರ್ ಅವರು ಅಲ್ಲೇ ಭೇಟಿ ಆಗ್ತಾಯಿದ್ರು. ಸಾಯಂಕಾಲ ಮೊನ್ನೆ ಎಲ್ಲೋ ಒಂದು ಯಾವುದೋ ಇಂಡಸ್ಟ್ರಿ ಕೆಲಸಕ್ಕೆ, ಪಾಪ ಅವರು ಸ್ವಾರ್ಥಕ್ಕೇನು ಮಾಡಲ್ಲ, ಯಾವ್ದಾದ್ರು ಇಂಡಸ್ಟ್ರಿಗೆ ಒಳ್ಳೆ ಕೆಲಸ ಆಗಲಿ ಅಂತ ನಾವು ಅವ್ರು ಮಾತಾಡ್ತಿದ್ದಾಗ ಕರೆದ್ರು. ಖಂಡಿತ ಬರ್ತೀನಿ ಅಂತೇಳಿ ಈ ಒಂದು ಸಂಜೆಯಲ್ಲಿ ಅವರ ಚಿತ್ರದ ಹಾಡು ಒಂದು ಬಿಡುಗಡೆ ಮಾಡೋದಕ್ಕೆ, ಜೊತೆಯಲ್ಲಿ ನಮ್ಮ ಬಣಕರ್ ಅವರು ಇದ್ದಾರೆ. ನಮ್ಮ ನಿರ್ಮಾಪಕ ಸಂಘ ಬಣಕರ್ ಅಂತ ಹೇಳಲ್ಲ ನಾವು, ನಿರ್ಮಾಪಕ ಸಂಘದ ಅಧ್ಯಕ್ಷರು ಅಂದರೆ ಎಂಟೈರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ಗೆ ಮೊದಲು, ಯಾಕೆಂದರೆ ಪ್ರೆಸಿಡೆಂಟ್ ಅಂದವರು ನಾವು ಏನೇ ಆಗಲಿ ಅವ್ರ ಮರ್ಯಾದೆ ಕೊಡಬೇಕು. ಹಾಗೇನಿಲ್ಲ, ಹಾಗೇನಿಲ್ಲ. ರವೀಂದ್ರ ರಾವ್ ಇದ್ದಾರೆ, ಡೈರೆಕ್ಷನ್ಗೆ ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಎಂಟನೇ ಸಿನಿಮಾ ಮಾಡಿದ್ದೀರಾ? ಓಕೆ, ಸಾರಿ. ಈಗ ಏನಾಗ್ಬಿಟ್ಟಿದೆ, ಮೊದಲಾದ್ರೆ ಒಂದು 50 ಪಿಕ್ಚರು 60 ಪಿಕ್ಚರ್ ನಾಲ್ಕು ಕಟ್ಕೋಬೋದಾಗಿದೆ. ಈಗ 300-400 ಪಿಕ್ಚರ್ಗಳಾಗ್ಬಿಟ್ಟು ಯಾರು ಏನು ಅಂತಲೇ ಗೊತ್ತಾಗೋದಿಲ್ಲ. ಈಗ ನಮ್ಮನೆಗೇನೆ ನಮ್ಮ ಆದಿತ್ಯನಿಗೆ ಕತೆ ಹೇಳಕ್ಕೆ ಅಷ್ಟು ಜನ ಗೊತ್ತಿರ್ತಾರೆ, ನಾನು 5 ಪಿಕ್ಚರ್ ಮಾಡಿದ್ದೀನಿ ಸರ್, ನಾನು 3 ಪಿಕ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಏಕೆಂದರೆ ಆ ಒಂದು ಕಾಂಟ್ಯಾಕ್ಟ್ ಇವಾಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಅವರು ಅಷ್ಟು ದೊಡ್ಡ ಮನಸ್ಸು ಮಾಡಿ, ಏಕೆಂದರೆ ನನಗೆ ಒಂದು ಸ್ವಲ್ಪ ಸೆಂಟಿಮೆಂಟ್ಗಳು ಏನು ಅಂತ ಹೇಳಿದ್ರೆ, ನಾಳೆ ಪಿಕ್ಚರ್ ಚೆನ್ನಾಗಾದಾಗ ಎಲ್ಲ ಚೆನ್ನಾಗಿರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏ ಇವನು ಅವನು ಮಾಡ್ದ, ಅವನು ಅವನು ಕ್ಲಾಪ್ ಹೊಡೆದ, ಅವನು ಚೆನ್ನಾಗಿ ಮಾಡ್ದ ಅಂತ ಹೀಗೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ದೇವರು ತುಂಬ ಹೃದಯದಿಂದ ದೇವರು ಒಳ್ಳೇದು ಮಾಡಲಿ. ಯಾಕೆಂದರೆ ಇವತ್ತು ಕನ್ನಡ ಪಿಕ್ಚರ್ಗಳು ನಡೀಬೇಕು, ಭಾಳ ಒಂಥರ ಗ್ರಹಣ ಹಿಡಿದಿದೆ. ಎಲ್ಲ ಗ್ರಹಣ ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟೋಗ್ಬಿಡುತ್ತೆ, ಬಟ್ ಈ ಗ್ರಹಣ ಗೊತ್ತಿಲ್ಲ, ಒಂದು 3-4 ವರ್ಷದಿಂದ ಹಿಡ್ಕೊಂಡೇ ಬಿಟ್ಟಿದೆ, ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಒಂದೊಂದೆಲ್ಲ ಚಿತ್ರರಂಗಕ್ಕೆ ನಮಗೆ ಇವತ್ತಿನ ದಿವಸ ಗಂಡಾಂತರಿಗಳು, ಯಾಕೆಂದರೆ ದೊಡ್ಡ ಹೀರೋಗಳು ಇರೋದು 4 ಜನ, ಅದರಲ್ಲಿ ಪಾಪ ಪುನೀತ್ ಒಬ್ಬರು ನಮಗೆ ಕೈ ಬಿಟ್ಟು ಹೊರಟೋದ್ರು ದೂರ, ಇನ್ನೊಂದೆಲ್ಲ ನಿಮಗೆ ಗೊತ್ತೇ ಇದೆ. ಹೀಗೆ ಯಾಕಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ, ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ, ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ ಲೈಟ್ ಮ್ಯಾನ್ಗಳು, ಒಂದು ಟೈಲರ್ಗಳು, ಕಾರ್ಪೆಂಟ್ರ್ಗಳು, ಪೇಂಟರ್ಸು, ಡ್ರೈವರ್ಗಳು, ಊಟ ಕೊಡೋರು, ಪ್ರೊಡಕ್ಷನ್ನವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬೀಳುತ್ತೆ. ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಕ್ಚರ್ದು ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದ್ಬಿಡ್ತು, ಶ್ರೀ ಪಾಪ ನಮ್ಮ ಡ್ರೈವರು ಬರಲಿಲ್ಲ, ಯಾರು ಬರಲ್ಲ, ಅವರು ಹೋಗ್ಬೋದು, ನಾನು ಹೋಗ್ತೀನಿ ಸರ್, ನನಗೆ ಎಲ್ಲೂ ಆಟೋ ಸಿಕ್ಕಲಿಲ್ಲ, ಸರಿ ನಾನೇನು ಮಾಡಿದೆ, ನಾನೇನು ಬಿಡ್ತೀನಿ ಬನ್ನಿ ಅಂತ ಓದೆ ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ಬೆಂಗಳೂರಿಂದ ಆಚೆ 4 ಕಿಲೋಮೀಟರ್ ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು 1,000 ಪಿಕ್ಚರ್ ಎಡಿಟ್ ಮಾಡಿದ್ದಾರೆ ಅವರು. ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ. ದಿನ ಕೆಲಸ ಮಾಡಿದ್ರೆ ಒಂದು ಪಿಕ್ಚರ್ ನಡೆದ್ರೇ ಅವರಿಗೆ ಜೀವನ, ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಇಲ್ಲ. ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವರಿಗೆಲ್ಲ ಯಾವ ಸಹಾಯನೂ ಇಲ್ಲ. ಇದು ನಿಜವಾದ ಒಂದು ಭಾಳ ಶೋಚನೀಯವಾದ ಸಂಗತಿ. ಇದು ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ದರ್ಶನ್ ಅವರು ಇಲ್ಲ, ಒಬ್ಬರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ದೀವಿ. ಯಾಕಂದರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು, ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡುವಂಥ ಪಿಕ್ಚರ್ಗಳು. ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ, ಇನ್ನೊಂದು ಕಡೆ ಈ ಒಂದು 500 ಜನ 1,000 ಜನ ಅವ್ರ ಜೊತೇಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ. ಇದೆಲ್ಲ ನೆನೆಸ್ಕೊಂಡಾಗ ಯಾವುದಕ್ಕೋ ಒಂದು ಭಾಳ ಕೆಟ್ಟ ಗ್ರಹಣ ಇಟ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಹೇಗಿತ್ತು, ಹೇಗಾಗಿದೆ,
ಹೇಗಾಗುತ್ತೆ, ಮುಂದೆ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಒಂದು ಪ್ರಭಾವ ಬಂದ್ಮೇಲೇನೆ ಚೆನ್ನಾಗಿ ಬೆಳೆ ಗಿಡ ಎಲ್ಲ ಆಗೋದು. ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ. ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ರನ್ನೊಬ್ಬರು ಬಿಟ್ಕೊಳ್ಳದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗ್ಬೇಕು, ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು. ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಅವರು ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾರೆ ಕೆಲವರು. ಹೆಂಗೆ ಸರ್ ಪಿಕ್ಚರ್ ಮಾಡೋದು, ಏನು ರಿಲೀಸ್ ಮಾಡೋದು ಏನು ಅಂತ. ನಮ್ಮಂಥವ್ರಿಗೆ ಕಟ್ಟಾಯ ಇವತ್ತು ಒಂದೊಂದು ಸಲ ಸರ್ ಡ್ಯೂ ಎ ಆಗಿದೆ. ಅಲ್ಲ ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್ ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಏನು ಪಿಕ್ಚರ್ ಮಾಡ್ತಿದ್ರು, ನಾಲ್ಕು ಪಿಕ್ಚರ್ ಮಾಡಿದ್ದಾರೆ. ಸೊ ಆದ್ರಿಂದ ಧೈರ್ಯಕ್ಕೆ ನಾವು ನಿಜವಾಗ್ಲು ಮೆಚ್ಚಲೇಬೇಕು. ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ, ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಜನರಿಗೆ ಬಿಟ್ಬಿಡ್ಬೇಕು. ಯಾಕೆಂದರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದರೆ ಇದು ಒಂದೇ. ಯಾಕೆಂದರೆ ಜನಕ್ಕೆ ನಾವು ಲಂಚ ಕೊಡೋಕ್ಕಾಗಲ್ಲ. ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತೇಳು, ಈ ಸೀನ್ ಚೆನ್ನಾಗಿದೆ ಅಂತೇಳು, ಅವೆಲ್ಲ ಏನೋ ಈ ಫೇಸ್ಬುಕ್ಕಲ್ಲಿ ಬರ್ಬೋದು. ಅದೊಂದು ಟ್ರೆಂಡ್ ಇದೆ, ಅದು ಟ್ರೆಂಡ್ ಹೋಗುತ್ತೆ. ಯಾಕೆಂದರೆ ನನಗೆ ಯಾರೋ ಹೇಳ್ತಿದ್ರು ಸರ್ ಇವಾಗ ಪಿಕ್ಚರ್ ಮಾಡಿದ್ರೆ ಮೂರು ದಿವಸ ಆಡಿಯನ್ಸ್ ಕರ್ಕೊಂಬರೋಕ್ಕೂ ಒಂದು ಟೀಮ್ ಎಲ್ಲ ಇದೆ ಸರ್, ಅದಕ್ಕೆ ರೆಡಿ ಮಾಡಬೇಕಂದ್ರೆ ನಾವು ಅಂಥ ಪಿಕ್ಚರ್ ಮಾಡೋದೇ ಬೇಡ. ಹಾಂ, ಬರದೇ ಹೇಳ್ಕೂ ಇದೆ, ಬರದೇ ಹೇಳ್ಬೇಕಿದೆ. ಈ ಥರದ್ದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ. ಆ ಎವಲ್ಯೂಷನ್ನಲ್ಲಿ ಇದೆಲ್ಲ ನಡೀತಾ ಇದೆ. ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳೋಕ್ಕಾಗದೇ ಇಲ್ಲ. ಅಲ್ಲಿ ಒಂದು ಮಾತ್ರ ಅವನು ನಿರ್ಧಾರನ ಅವನಿಗೆ ಅದು ಏನು ಆ 2 ಗಂಟೆ ನೋಡ್ತಾನೆ ಸಿನಿಮಾ, ಅದು ಯಾವ್ದು ಹಿಡಿಸುತ್ತೆ ಏನು ಹಿಡಿಸುತ್ತೆ. ಯಾರಿಗೂ ಟಾಟಾಗೂ ಗೊತ್ತಿಲ್ಲ, ಬಿರ್ಲಾಗೂ ಗೊತ್ತಿಲ್ಲ, ರಿಲಯನ್ಸ್ನವ್ರಿಗೂ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿದ್ರು ಅವರೆಲ್ಲ ಇಲ್ಲೇ ಇರ್ತಿದ್ರು. ಅಂದರೆ ಈ ಥರ ಗೊತ್ತಿಲ್ಲದೇ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ. ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತೀವಿ ಅಂದರೆ ಮೀನು ಇದೆ ಅಂತ ಗೊತ್ತು, ಇಲ್ಲ ಹಂಗಲ್ಲ, ಮೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ. ಆ ಧೈರ್ಯಕ್ಕೆ ಮೆಚ್ಚಬೇಕು, ಅದು ಸನತ್ ಕುಮಾರ್ ಅವ್ರ ಧೈರ್ಯಕ್ಕೆ. ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ, ಅದು ಒಂದು ದೊಡ್ಡ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು, ನಿಜವಾಗ್ಲೂ ಪ್ರೊಡ್ಯೂಸರ್ ಮನೆಯಿಂದ ಒಂದು 25 ಮನೆ ಆದರೂ ನಡೆಯುತ್ತೆ ಒಂದು ವರ್ಷ, ಅದು ಭಾಳ ಮುಖ್ಯ. ಆದ್ದರಿಂದ ಒಳ್ಳೆಯದಾಗಿ ಹಾಂ. ಈಗ ನಿನ್ನೇ ನಿನ್ನೇ ಅಂತ ಒಂದು ಸಾಂಗು, ಅದನ್ನು ನೋಡೋಣ. ನೋಡಿಬಿಟ್ಟು ಆಲ್ ದಿ ಬೆಸ್ಟ್ ವಿಶಸ್, ಚೆನ್ನಾಗಿ ಹಿಟ್ಟಾಗಲಿ, ಹಾಡು ತುಂಬ ಹಿಟ್ಟಾಗಲಿ. ಥ್ಯಾಂಕ್ ಯು.